ದಿಢೀರಾಗಿ ಪ್ರಿಪೇರ್ ಮಾಡಿಕೊಳ್ಳುವಂತಹ ಟೊಮೊಟೊ ಸಾರು, ಟೊಮೊಟೊ ರಸಂ, ಇದು ಇಡ್ಲಿ, ರೈಸ್, ಚಪಾತಿ, ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ಮೆನ್ಯೂ ಕೂಡ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಟೊಮೊಟೊ ಸಾರು ಅಥವಾ ಟೊಮೊಟೊ ರಸಮನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು 4 ಟೊಮೊಟೊ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಸೇರಿಸಿ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನಷ್ಟು ಅರಿಶಿನ ಸೇರಿಸಿ ಇದನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಟೊಮೆಟೊ ಬೇಯೋದಕ್ಕೆ ಜಾಸ್ತಿ ನೀರು ಕೂಡ ಬೇಕಾಗಿಲ್ಲ, ಹಾಗೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ನೀವು ಬೇಕಿದ್ರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ನೋಡಿ, ಇದು ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಕೆಂಪಿಗಿರ್ತಕ್ಕಂತಹ ಟೊಮೊಟೊ ಹಣ್ಣನ್ನು ತಗೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಬೆಂದಿರತಕ್ಕಂತಹ ಟೊಮೊಟೊ ಹಣ್ಣನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಒಂದು ಸುತ್ತು ಹಾಕೋಬೋದು, ಇಲ್ಲ ಅಂತಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ, ಇದು ಒಂದು ವಿಸಿಲ್ಗೆಲ್ಲ ನುಣ್ಣಗೆ ಬೆಂದಿರೋದ್ರಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಯಿತು. ಈಗ ಟೊಮೊಟೊವನ್ನು ಬೇಯಿಸ್ಕೊಂಡಿರುವಂತಹ ನೀರನ್ನು ಇದರಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ 1/2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸಿ, ಆಯಿಲ್ ಬಿಸಿ ಆದಮೇಲೆ 1/2 ಟೀಸ್ಪೂನಷ್ಟು ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿಯುತ್ತಿರುವಾಗ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 3 ಒಣಮೆಣಸಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಹಾಗೆಯೇ ಒಂದು ಈರುಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು, ಇವನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 1/2 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಕಾಳುಮೆಣಸು, ಹಾಗೆ 1/2 ಬೆಳ್ಳುಳ್ಳಿ ಗಡ್ಡೆಯನ್ನು ಈ ಥರ ಜಜ್ಜಿಬಿಟ್ಟು ತಗೊಂಡಿದ್ದೀನಿ. ಈ ಥರ ಜಜ್ಜಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಟೊಮೊಟೊ ರಸಂ ಅಥವಾ ಟೊಮೊಟೊ ಸಾರನ್ನು ಇದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಳೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು, ತುಂಬ ಇಷ್ಟಪಟ್ಟು ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ, ನಂತರ 1/2 ಟೀಸ್ಪೂನಷ್ಟು ಸಾರಿನ ಪುಡಿ, 1/2 ಟೀಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಬೇಯಿಸ್ಕೊಳ್ಳುವಾಗ ಉಪ್ಪು ಅರಿಶಿನ ಸೇರಿಸಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪು ಅರಿಶಿನ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಟೊಮೊಟೊವನ್ನು ಇದರಲ್ಲಿ ಸೇರಿಸೋಣ. ನಿಮಗೆ ಹುಳಿ ಜಾಸ್ತಿ ಬೇಕಂತಂದರೆ ಇದರಲ್ಲಿ ಹುಣಸೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಬೋದು. ಇದ್ರ ವಿಶೇಷತೆ ಏನಂತಂದರೆ, ರಸಂ ಪೌಡರ್ ಹಾಕಿದರೆ ರಸಂ ಟೇಸ್ಟ್ ಬರುತ್ತೆ, ಸಾಂಬಾರ್ ಪೌಡರ್ ಹಾಕಿದರೆ ಸಾಂಬಾರ್ ಟೇಸ್ಟ್ ಬರುತ್ತೆ. ಇವೆರಡನ್ನು ಹಾಕ್ದಿರ ಇದ್ರೂ ಅದೊಂಥರ ಟೇಸ್ಟ್ ಇರುತ್ತೆ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ 3-4 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 3-4 ನಿಮಿಷ ಆಯಿತು. ನಮ್ಮ ಹಳ್ಳಿ ಶೈಲಿಯಲ್ಲಿ ಟೊಮೊಟೊ ಸಾರು ಅಥವಾ ಟೊಮೊಟೊ ರಸಂ ರೆಡಿ ಆಯಿತು. ಇದರಲ್ಲಿ ಯೂಸ್ ಮಾಡಿರುವಂತಹ ಸಾಂಬಾರ್ ಪೌಡರ್ ಮನೆಯಲ್ಲಿ ಮಾಡಿರುವಂಥದ್ದು. ಸಾಂಬಾರ್ ಪೌಡರ್ ರೆಸಿಪಿ ಲಿಂಕ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂತಂದರೆ ಚಾನಲಲ್ಲಿ ಹೋಗಿ ಕೂಡ ನೋಡ್ಬೋದು. ಈ ಸಾಂಬಾರ್ ಪೌಡರ್ ರುಚಿ ಬಣ್ಣ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬೋದು. ಇದು ಇಡ್ಲಿಯೊಂದಿಗೆ, ರೈಸೊಂದಿಗೆ, ಚಪಾತಿಯೊಂದಿಗೆ, ಮುದ್ದೆಯೊಂದಿಗೆ ಕೂಡ ಸೂಪರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.